ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ಅಮೀರ್ ಖಾನ್ ಪ್ರೊಡ್ಯೂಸ್ ಮಾಡ್ತಿರುವ ಲಪತಾ ಲೇಡೀಸ್ ಸಿನಿಮಾದ ನಿರ್ದೇಶಕಿ ಅಮೀರ್ ಖಾನ್ ಅವರ ಎಕ್ಸ್ ಆದ ಕಿರಣ್ ರಾವ್ ಇದು ಅವರ ನಿರ್ದೇಶನದ ಎರಡನೇ ಸಿನಿಮಾ ಇದಂತೂ ಕಾಮಿಡಿ ಡ್ರಾಮಾ ಆಗಿದ್ದು ಕಳೆದ ಮಾರ್ಚಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಈಗ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ಸಿನಿಮಾ ನೋಡಿ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿನಿಮಾದ ಕಥಾ ನಾಯಕ ದೀಪಕ್ ಫುಲಾನ ಹುಡುಗಿನ ಮದುವೆಯಾಗಿ ತನ್ನ ಅಪ್ಪ ಹೇಳಿರುವಂಥ ಊರಿಗೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾನೆ ಟ್ರೈನಲ್ಲಿ ಸಾಕಷ್ಟು ನವ ಜೋಡಿಗಳಿರ್ತಾರೆ ಆ ಜೋಡಿಗಳಲ್ಲಿ ಎಲ್ಲ ಹುಡುಗಿರು ಮುಖವನ್ನು ವೇಲಿಂದ ಮುಚ್ಕೊಂಡಿರ್ತಾರೆ ದೀಪಕ್ ಮತ್ತು ಫೂಲ ಪಕ್ಕ ಮತ್ತೊಂದು ಕಪ್ಪಲ್ ಕೂತಿರ್ತಾರೆ ದೀಪಕ್ನ ಸ್ಟಾಪ್ ಬಂದಾಗ ತನ್ನ ಹೆಂಡ್ತಿ ಅಂತ ಅಂದ್ಕೊಂಡು ಪಕ್ಕದಲ್ಲಿದ್ದ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಗೆ ಹೋಗಿ ಆ ಹುಡುಗಿ ವೇಲ್ ತೆಗೆದು ಹಾಕ್ತಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಇದು ಆದಮೇಲೆ ದೀಪಕ್ ಹೇಗೆ ತನ್ನ ಕಳೆದು ಹೋದ ಹೆಂಡ್ತಿನ ಹುಡುಕ್ತಾನೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್ ನಾನೇನು ಇಲ್ಲಿ ಕತೆನೇನು ರಿವೀಲ್ ಮಾಡಿಲ್ಲ ಸಿನಿಮಾದ ಕತೆ ಶುರುವಾಗುವಂಥ ಇನ್ಸ್ಟೆಂಟಿಂಗ್ ಇನ್ಸಿಡೆಂಟ್ ಒಂದನ್ನು ಹೇಳಿದ್ದೀನಿ ಅಷ್ಟೇ ಇದು ಆದಮೇಲೆ ಏನಾಗುತ್ತೆ ಅನ್ನೋದೇ ಕಥಾಂತರ ಸಿನಿಮಾದ ಜೊತೆಗೆ ಅಮಿರ್ ಖಾನ್ ಅವರ ಹೆಸರು ಸೇರಿಕೊಂಡಿದೆ ಅಂದರೆ ಆಡಿಯನ್ಸ್ ಸಿನಿಮಾದಲ್ಲಿ ಏನಾದರೂ ಸ್ಪೆಷಲ್ ಆಗಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಲಪತಾ ಲೇಡೀಸ್ ಆ ನಂಬಿಕಿನ ಸುಳ್ಳು ಮಾಡದೆ ಎಂಟರ್ಟೈನ್ಮೆಂಟ್ ಕೊಡೋದ್ರ ಜೊತೆಗೆ ಒಂದು ಒಳ್ಳೆಯ ಸೋಷಿಯಲ್ ಮೆಸೇಜನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಮೆಸೇಜ್ ಅಂದ ತಕ್ಷಣ ಸುಮ್ಮ ಸುಮ್ಮನೆ ಕುಯ್ದು ಒಂದು ಲೈಟ್ ಆರ್ಟೆಡ್ ಕಾಮಿಡಿಯ ಮೂಲಕ ಮೆಸೇಜನ್ನು ಅಂಡರ್ ಲೇಯರಲ್ಲಿ ಕೊಡ್ತಾರೆ ನಿರ್ದೇಶಕಿ ಕಿರಣ್ ರಾವ್ ಕೆಲವು ನಿರ್ದೇಶಕರು ಸೊಸೈಟಿಗೆ ಮೆಸೇಜ್ ಕೊಡುವಂಥ ಪ್ಲಾಟನ್ನು ಸೀರಿಯಸ್ ಆಗಿ ಹೇಳ್ತಾರೆ ಅದು ಅವರವರ ಸ್ಟೈಲ್ ಆದರೆ ಅಂಥ ವಿಷಯಗಳನ್ನು ಒಂದು ಕಾಮಿಡಿ ಬ್ಯಾಕ್ ಗ್ರಾಪ್ನಲ್ಲಿ ಹೇಳಿದರೆ ಹೆಚ್ಚು ಜನರನ್ನು ತಲುಪುತ್ತೆ ಅದನ್ನೇ ಕಿರಣ್ ರಾವ್ ಅವರ ಟೀಮ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೀಕ್ವೆನ್ಸ್ನ ಹ್ಯೂಮರಸ್ ಆಗಿ ಬರ್ಕೊಂಡು ಯಾವ ವಿಷಯವನ್ನು ಆಡಿಯನ್ಸ್ಗೆ ಮುಟ್ಟಿಸಬೇಕೋ ಅದನ್ನು ಕರೆಕ್ಟಾಗಿ ಮುಟ್ಟಿಸಿದ್ದಾರೆ ಸಿನಿಮಾದ ರೈಟಿಂಗ್ ತುಂಬ ಆರ್ಗ್ಯಾನಿಕ್ ಆಗಿದೆ ಪಾತ್ರಗಳು ತುಂಬ ಕನೆಕ್ಟ್ ಆಗೋ ಥರ ಇದೆ ಸಿನಿಮಾದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಪಾರ್ಟ್ ಬಂದು ಕೊನೆಯ ಮೂವತ್ತು ನಿಮಿಷ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಸಖತ್ತಾಗಿದೆ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಒಂದು ನಗು ತರಿಸುತ್ತೆ ಹಾಗೆ ಯೋಚನೆಗೂ ಹೆಚ್ಚುತ್ತೆ ಇತ್ತೀಚಿನ ದಿನಗಳಲ್ಲಿ ತಗೊಂಡ್ರೆ ಈ ಸಿನಿಮಾದಲ್ಲಿ ಮಹಿಳಾ ಪಾತ್ರಗಳನ್ನು ಅದ್ಭುತವಾಗಿ ಬರೆದಿದ್ದಾರೆ ಎಲ್ಲರೂ ಚೆನ್ನಾಗಿ ಪಫಾರ್ಮ್ ಮಾಡಿದ್ದಾರೆ ರವಿ ಕಿಶನ್ ಮತ್ತು ಪ್ರದೀಪ್ ರಾಂತ ಮಾತ್ರ ಅದ್ಭುತವಾದ ಪಫಾಮೆನ್ಸ್ ಮಾಡಿದ್ದಾರೆ ಪ್ರದೀಪ್ ರಾಂತ ಅವರಂತೂ ಸಕ್ಕತ್ತಾದ ಪಫಾರ್ಮೆನ್ಸ್ ಮತ್ತು ಸಿನಿಮಾದ ಪರ್ಪಸ್ನ ಅವರ ಪಾತ್ರದ ಮೂಲಕ ಕನ್ವೆ ಮಾಡಿದ್ದಾರೆ ಡೈರೆಕ್ಟರ್ ಕಾಪಾಗಿ ರವಿ ಕಿಶನ್ ಅವರ ವಿಕ್ಕಿ ಡೈಲಾಗ್ಸ್ ಮತ್ತು ಸ್ಕ್ರೀನ್ ಪ್ಲೇ ಮಾತ್ರ ಸೂಪರ್ ಆಗಿದೆ ಈ ಸಿನಿಮಾವನ್ನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಕೆಲವು ಲಾಜಿಕಲ್ ಎರರ್ಸ್ ಸಿನಿಮಾದ ಪ್ಲಾಟಲ್ಲಿ ಇದೆ ಬಟ್ ಅದನ್ನು ಇಗ್ನೋರ್ ಮಾಡ್ಬೋದು ಅದರ ಕಡೆಯೂ ಗಮನ ವಹಿಸಿದರೆ ಸಿನಿಮಾ ಇನ್ನೂ ಚೆನ್ನಾಗಿರ್ತಿತ್ತು ಸಿನಿಮಾ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಆಡಿಯನ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸಿನಿಮಾದ ರೇಟಿಂಗ್ ಕಡಿಮೆ ಇದ್ದರೂ ಕೂಡ ಒಂದೆರಡು ಸೀನ್ಗಳನ್ನು ಕಟ್ ಮಾಡ್ಬೋದಿತ್ತು ಅಂತ ಕೂಡ ಅನ್ನಿಸ್ತು ಸಿನಿಮಾ ಹೇಗೆ ಪ್ರೆಸೆಂಟ್ ಫೀಲ್ ಕೊಡುತ್ತೋ ಹಾಗೆ ಸಿನಿಮಾದ ಮ್ಯೂಸಿಕ್ ಕೂಡ ಪ್ರೆಸೆಂಟ್ ಫೀಲ್ ಕೊಡ್ತು ರಾಮ್ ಸಂಪತ್ ಅವರ ಹಾಡುಗಳು ಚೆನ್ನಾಗಿತ್ತು ನೆರೆಟಿವ್ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಎಡಿಟಿಂಗ್ ಇನ್ನೂ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತು ಓವರ್ ಆಲ್ ಆಗಿ ಹೇಳೋದಾದರೆ ಲಪತ ಲೇಡೀಸ್ ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳ ಫೇಸ್ ಮಾಡ್ತಿರುವಂಥ ಇಶ್ಯೂಸ್ನ ಅಡ್ರೆಸ್ ಮಾಡಿರುವಂಥ ಒಂದು ಒಳ್ಳೆ ಕಾಮಿಡಿ ಡ್ರಾಮಾ ಎಂಟರ್ಟೈನ್ಮೆಂಟ್ ಜೊತೆಗೆ ಸೋಷಿಯಲ್ ಮೆಸೇಜನ್ನು ಬ್ಲೆಂಡ್ ಮಾಡಿರುವಂಥ ಈ ಸಿನಿಮಾದ ಬೇಸ್ ಅಲ್ಲಲ್ಲಿ ಸ್ಲೋ ಅಂತ ಅನಿಸಿದ್ರು ಆರಾಮಾಗಿ ನಡೆಸ್ಕೊಂಡು ಹೋಗುತ್ತೆ ನೀವೇನಾದರೂ ಸಿನಿಮಾ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಹೊಸ ಸಿನಿಮಾಗಳ ರಿವ್ಯೂ ಒಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್